2023 ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ತಿಂಗಳುಗಳು ಬಾಕಿ ಇದೆ. ಈ ಬೆನ್ನಲ್ಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಕೋಲಾರ ಬಾದಾಮಿ ವರುಣ ಕ್ಷೇತ್ರ ಶಾರ್ಟ್ ಲಿಸ್ಟ್ ನಲ್ಲಿದೆ. ಚುನಾವಣೆಯ ಘೋಷಣೆಯ ನಂತರ ಒಂದು ಕ್ಷೇತ್ರದ ಬಗ್ಗೆ ಹೇಳುವೆ ಸರ್ವೆ ಮಾಡಿಸಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೋದಿ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಲ್ವಾ ಅಂತ ಪ್ರಶ್ನೆ ಮಾಡಿರುವಂತಹದ್ದು. ನಾನು ಸರ್ವೆ ಮಾಡಿಸಿಲ್ಲ, ಪಕ್ಷವೂ ಸರ್ವೆ ಮಾಡಿಸಿಲ್ಲ, ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರುವಂತಹದ್ದು. ಕೋಲಾರದಿಂದ ಸ್ಪರ್ಧೆ ಮಾಡ್ತಾರಾ, ವರುಣಾದಿಂದ ಸ್ಪರ್ಧೆ ಮಾಡ್ತಾರಾ, ಅಥವಾ ಮತ್ತೆ ಬಾದಾಮಿಗೆ ಹೋಗ್ತಾರಾ ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಬೆನ್ನಲ್ಲೇ ಮೊನ್ನೆ ಕೋಲಾರಕ್ಕೆ ಹೋಗಿ ಬಂದ ನಂತರ ಅಂತೂ ಮುಂದಿನ ವಿಧಾನಸಭಾ ಚುನಾವಣೆಗೆ ಸಿದ್ದರಾಮಯ್ಯನವರು ಎಲ್ಲಿಂದ ಕಣಕ್ಕಿಳಿತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ, ಮಿಲಿಯನ್ ಡಾಲರ್ ಪ್ರಶ್ನೆಗೆ ಕಾರಣವಾಗ್ತಾ ಇದೆ. ಈ ಬೆನ್ನಲ್ಲೇ ಚುನಾವಣೆಯ ಕ್ಷೇತ್ರದ ಬಗ್ಗೆ, ಮುಂದಿನ ಚುನಾವಣೆಯ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಎರಡು ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ, ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೇನೆ ಅಂಥೇಳಿ ಘೋಷಣೆ ಮಾಡಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು. 2018 ಚುನಾವಣೆಯಲ್ಲಿ ಬಾದಾಮಿ ಮತ್ತು ಚಾಮುಂಡೇಶ್ವರಿಯಿಂದ ಕಣಕ್ಕಿಳಿದಿದ್ರು. ಒಂದೇ ಕ್ಷೇತ್ರದಿಂದ ಕೋಲಾರು ಒಂದಿದೆ, ಬಾದಾಮಿ ಒಂದಿದೆ, ಆಮೇಲೆ ಎಂಥದ್ದು ವರುಣ ಒಂದಿದೆ, ಇನ್ನೂ ಬೇರೆ ಬೇರೆ ಕಡೆ ಕಳೀತಾ ಇದ್ದಾರೆ. ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಈಗ, ಬಾದಾಮಿ ವರುಣ ಕೋಲಾರ ಅಂತ ಶಾರ್ಟ್ ಲಿಸ್ಟ್. ಮೂರೇ ಶಾರ್ಟ್ ಲಿಸ್ಟ್ ಇದೆ. ಯಾವಾಗ ಅನೌನ್ಸ್ ಮಾಡ್ತೀರಾ? ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ನಾಮಿನೇಷನ್ ಹಾಕೋಕೆ ಅನೌನ್ಸ್ ಮಾಡ್ತೀನಿ. ಈಗ ಸುಮ್ ಸುಮ್ಮನೆ ಯಾಕೆ ಅನೌನ್ಸ್ ಮಾಡಲಿ? ಈಗ ಜನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಈ ಮೂರರಲ್ಲಿ ಯಾವುದು ಅಂತ. ಹೈಕಮಾಂಡ್ ಎಲ್ಲಿ ನಿಂತ್ಕೊಂತಾರೆ ಅಲ್ಲಿ ನಿಂತ್ಕೋತೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆ ಪಿ ನಾಗರಾಜ್, ಇಷ್ಟು ದಿನಗಳ ಕಾಲ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯನ್ನ ಎರಡು ಕ್ಷೇತ್ರಗಳಿಂದ ಸ್ಪರ್ಧಿಸಬಹುದು ಅನ್ನುವಂತಹ ಮಾತುಗಳಿತ್ತು. ಸ್ವತಃ ಇವತ್ತು ಅವರೇ ಹೇಳಿದ್ದಾರೆ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ. ಇದು ಕೂಡ ಒಂದು ರೀತಿ ಪೊಲಿಟಿಕಲ್ ಸ್ಟ್ರಾಟರ್ಜಿನ ಅಂತ ಸಿದ್ದರಾಮಯ್ಯ ಅವರದು. ಸಿದ್ದರಾಮಯ್ಯನವರು ಪ್ರೇಮ್ ಕ್ಷೇತ್ರದ ವಿಚಾರದಲ್ಲಿ ಪೊಲಿಟಿಕಲ್ ಸ್ಟ್ರಾಟಜಿಯನ್ನೇ ಅಂತ ಹಂತದಲ್ಲೂ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತಾವು ಗಮನಿಸ್ತಾ ಇರಬಹುದು ಕ್ಷೇತ್ರದ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮಾತುಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುವಂತಹದ್ದು. ಯಾಕಂದ್ರೆ ಮೊನ್ನೆ ತಾನೆ ಕೋಲಾರಕ್ಕೆ ಹೋಗಿದ್ದಂತಹ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಂತಹದ್ದು, ನಾನು ಕೋಲಾರ ಅಥವಾ ವರುಣ ಈ ಎರಡರಲ್ಲಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸ್ತೇನೆ ಅಂತ. ಇವತ್ತು ಎರಡಾಗುತ್ತೆ, ಕೋಲಾರ ವರುಣ ಜೊತೆಗೆ ಬಾದಾಮಿ ಮೂರು ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅಂತ ಹಂತದಲ್ಲೂ ಕೂಡ ಒಂದು ರೀತಿಯಾದಂತಹ ಸ್ಟ್ರಾಟಜಿಯನ್ನೇ ಮಾಡ್ತಾ ಇದ್ದಾರೆ. ಯಾವುದು ಯಾವ ಹಂತದಲ್ಲೂ ಯಾರು ಗೆಸ್ ಮಾಡಬಾರದು ಸಿದ್ದರಾಮಯ್ಯನವರು ಎಲ್ಲಿ ಹೋಗಿ ನಿಲ್ತಾರೆ ಅಂತ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪ್ಲಾನ್. ಆದ್ರೆ ಒಂದಂತೂ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು, ನಾನು ಯಾವುದೇ ಕಾರಣಕ್ಕೂ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಿಲ್ಲ, ಕೇವಲ ಒಂದು ಕ್ಷೇತ್ರದಿಂದ ಮಾತ್ರ ನಾನು ಸ್ಪರ್ಧೆ ಮಾಡ್ತೇನೆ, ಮತ್ತು ಯಾವುದೇ ರೀತಿಯಾಗಿ ಸೋಲಿನ ಭಯ ಮತ್ತೊಂದು ಭಯದಿಂದ ನಾನು ಯಾವ ಸರ್ವೆಗಳನ್ನು ಮಾಡ್ತಿಲ್ಲ, ಕೇವಲ ಕ್ಷೇತ್ರಗಳನ್ನ ಶಾರ್ಟ್ ಲಿಸ್ಟ್ ಮಾಡಿಸಿದ್ದೇನೆ ಅಂತ. ಮತ್ತು ತಾವು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೇವೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವುದೇ ಚುನಾವಣೆಯ ದಿನಾಂಕ ಘೋಷಣೆಯ ನಂತರ. ಅಲ್ಲಿಗೆ ವಿರೋಧಿ ಯಾವ ಕ್ಷೇತ್ರದಲ್ಲೂ ಕೂಡ ಇವರಿಗೆ ತಯಾರಾಗಿರಬಾರ್ದು ಮುಂಚಿತವಾಗಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಒಟ್ಟಾರೆ ಉದ್ದೇಶ. ಓಕೆ ಓಕೆ, ಥ್ಯಾಂಕ್ ಯು ಕೆ ಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಂದೇ ಕ್ಷೇತ್ರದಿಂದ ಕೋಲಾರು ಒಂದಿದೆ, ಬಾದಾಮಿ ಒಂದಿದೆ, ಆಮೇಲೆ ಎಂಥದ್ದು ವರುಣ ಒಂದಿದೆ, ಇನ್ನೂ ಬೇರೆ ಬೇರೆ ಕಡೆ ಕಳೀತಾ ಇದ್ದಾರೆ. ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಈಗ, ಬಾದಾಮಿ ವರುಣ ಕೋಲಾರ ಅಂತ ಶಾರ್ಟ್ ಲಿಸ್ಟ್. ಮೂರೇ ಶಾರ್ಟ್ ಲಿಸ್ಟ್ ಇದೆ. ಯಾವಾಗ ಅನೌನ್ಸ್ ಮಾಡ್ತೀರಿ? ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ನಾಮಿನೇಷನ್ ಹಾಕೋಕೆ ಅನೌನ್ಸ್ ಮಾಡ್ತೀನಿ. ಈಗ ಸುಮ್ ಸುಮ್ಮನೆ ಯಾಕೆ ಅನೌನ್ಸ್ ಮಾಡಲಿ? ಈಗ ಜನ ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಈ ಮೂರರಲ್ಲಿ ಯಾವುದು ಅಂತ. ಹೈಕಮಾಂಡ್ ಎಲ್ಲಿ ನಿಂತ್ಕೊಂತಾರೆ ಅಲ್ಲಿ ನಿಂತ್ಕೋತೀನಿ.